वाहन सवारे तप्पदे ई स्टोरी अन्नु नीवु नोडबेकु निम्म वाहन 15 ರಿಂದ 20 ವರ್ಷಕ್ಕಿಂತ ಹಳೆಯದಾಗಿದ್ಯಾ ಹಾಗಾದ್ರೆ ನಿಮ್ಮ ವಾಹನಕ್ಕೆ ಭಾರಿ ಕಂಟಕ ಇದೆ ಸ್ಕ್ರಾಪ್ ಪಾಲಿಸಿ ರೆಡಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ 15 ರಿಂದ 20 ವರ್ಷ ಮೇಲ್ಪಟ್ಟ ವಾಹನಗಳು ಇನ್ನು ಮುಂದೆ ಗುಜರಿಗೆ ಹೋಗುತ್ತೆ ರಾಜ್ಯ ಸರ್ಕಾರ ಜಾರಿ ಮಾಡ್ತಾ ಇದೆ ಹೊಸ ಸ್ಕ್ರಾಪಿಂಗ್ ನೀತಿ ಸ್ಕ್ರಾಪಿಂಗ್ ಪಾಲಿಸಿ ಪ್ರಕಾರ ಹಳೆ ವಾಹನಗಳು ಗುಜರಿಗೆ ಹೋಗಬೇಕು ಎಲೆಕ್ಟ್ರಿಕ್ ವಾಹನಗಳಿಗೆ उत्तेजन निटली स्क्रैपिंग नीतिया जारी तरलाता है मितिमी वाहन कड़वाणकू कूड़ा गुजरी नीतिया जारी तरलाता यहा रीति इतने पॉलिसी अमन खासगी वाहन इपत् वर्ष आगे वाणिज्य वाहन 15 वर्ष मितिया 15 इपत् वर्ष मेलपट वाहन रोड के बर हाकि हळे वाहन गुजरिगे हाकि होस वाहनवन्न खरीदिगे रियायिति कूड सिगुत्ते बेंगळूरिनल्लि 1 कोटि 10 लक्ष हागे राज्यदल्लि 3 कोटि स्टॉक मार्केट गे सरस्वती तगोंडु होदोरु लक्ष्मी तगोंडु बर्तारे लक्ष्मी तगोंडु होदोरु सरस्वती तगोंडु वापस बर्तारे निमगे सरस्वती बेका फ्रीडम आप अन्न ईगले डाउनलोड माडि वाहन इदे ರಾಜ್ಯದಲ್ಲಿ ಒಟ್ಟು 60 ಲಕ್ಷ ಗುಜರಿ ವಾಹನಗಳ ಮಾಲೀಕರಿಗೆ ಆಪತ್ತು ಕಾದಿದೆ ಸ್ಕ್ರಾಪ್ ಕಂಪನಿಗಳ ಹುಡುಕಾಟವನ್ನ ಈಗ ಸಾರಿಗೆ ಇಲಾಖೆ ನಡೆಸುತ್ತಾ ಇದೆ ಹಾಗಾಗಿ ನಿಮ್ಮದೇನಾದರೂ 15 ರಿಂದ 20 ವರ್ಷದ ಹಳೆಯ ವಾಹನ ಆಗಿದ್ರೆ ಅದನ್ನ ಗುಜರಿಗೆ ಹಾಕೋದಕ್ಕೆ ರೆಡಿ ಆಗಿರಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಆಗಲೇ ವಾಹನಗಳ ಸಂಖ್ಯೆ ಎಷ್ಟಿದೆ ಅಂತ ಗಮನಿಸಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ 3 ಕೋಟಿಯಷ್ಟು ರಾಜ್ಯದಲ್ಲಿ ವಾಹನಗಳಿದೆ ಅದನ್ನ ಈಗ ಹೇಗಾದರೂ ಮಾಡಿ ಗುಜರಿಗೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಸ್ಕ್ರಾಪಿಂಗ್ ಪಾಲಿಸಿ ಅನ್ನು ತರಲಾಗ್ತಾ ಇದೆಯಾ ಹೇಗೆ ಇದಷ್ಟೇ ರಾಜ್ಯದಲ್ಲಿ ದಿನೇ ದಿನೇ ಪರಿಸರ ಮಾಲಿನ್ಯ ಹೆಚ್ಚಳ ಆಗ್ತಿದೆ ಪರಿಸರ ಮಾಲಿನ್ಯವನ್ನ ನಿಯಂತ್ರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಕಸರತ್ತುಗಳನ್ನು ಮಾಡುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ಹಿಂದೆ ಸಹ ಬೆಂಗಳೂರು ಅಂತ ಮಹಾನಗರದಲ್ಲಿ ಕೂಡ ಪಾರ್ಕಿಂಗ್ ಪಾಲಿಸಿಯನ್ನ ಸಾರಿಗೆ ಇಲಾಖೆ ಸರ್ಕಾರ ಮಾಡಕ್ಕೆ ಮುಂದಾಗಿತ್ತು ಆದರೆ ಸಾಕಷ್ಟು ವಿರೋಧದ ಬಳಿಕ ಅದನ್ನ ಕಟ್ಟುನಿಟ್ಟಾಗಿ ಮಾಡಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗಿಲ್ಲ ಸಾರಿಗೆ ಇಲಾಖೆಯಿಂದ ಸಹ ಸಾಧ್ಯ ಆಗಿಲ್ಲ ಆದರೆ ಕೇಂದ್ರ ಸರ್ಕಾರ ಜಾರಿ ಮಾಡಿರುತ್ತಿರುವಂತ ಗುಜರಿ ಪಾಲಿಸಿಯನ್ನ ರಾಜ್ಯದಲ್ಲೂ ಕೂಡ ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಈಗಾಗಲೇ ಕರಡನ್ನ ಪತಿಯನ್ನ ಕೂಡ ಸಿದ್ಧಪಡಿಸ್ತಾ ಇದೆ ಬಹುಶಃ 2 ತಿಂಗಳ ಒಳಗೆ ರಾಜ್ಯ ಸರ್ಕಾರಕ್ಕೆ ಆ ಪತಿ ಕೂಡ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ವೇಳೆ ರಾಜ್ಯದಲ್ಲಿ ಸ್ಕ್ರಾಪ್ ಪಾಲಿಸಿಯನ್ನ ಜಾರಿ ಮಾಡಿದ್ರೆ 15 ವರ್ಷ ಮೇಲ್ಪಟ್ಟಂತ ವಾಣಿಜ್ಯ ವಾಹನಗಳು ಮತ್ತು 20 ವರ್ಷ ಮೇಲ್ಪಟ್ಟ ಪರ್ಸನಲ್ ವಾಹನಗಳು ಇದೆ ವೈಟ್ ಬೋರ್ಡ್ ವಾಹನಗಳು ಇದೆ ಅವೆಲ್ಲವೂ ಕೂಡ ಗುಜರಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಒಂದು ವೇಳೆ ಕೇಂದ್ರ ಸರ್ಕಾರ ಜಾರಿಗೆ ಮಾಡಿರುವಂತ ಸ್ಕ್ರಾಪ್ ಪಾಲಿಸಿಯನ್ನ ಯಥಾವತ್ತಾಗಿ ರಾಜ್ಯ ಸರ್ಕಾರ ಜಾರಿ ಮಾಡಿದ್ರೆ ಸಾಕಷ್ಟು ಕಟ್ಟುಪಾಡುಗಳನ್ನು ನಿಯಮಗಳನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ರಾಜ್ಯ ಸಾರಿಗೆ ಇಲಾಖೆ ಕೊಟ್ಟಿರುವಂತ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ 3 ಕೋಟಿ ವಾಹನಗಳಿವೆ ಅದರಲ್ಲಿ ಬೆಂಗಳೂರು ಅಂತ ಮಹಾನಗರದಲ್ಲಿ ಕೂಡ 1 ಕೋಟಿ 10 ಲಕ್ಷ ವಾಹನಗಳಿವೆ ಅದರಲ್ಲೂ ಪ್ರಮುಖವಾಗಿ ಇಡೀ ರಾಜ್ಯದಂತ ನೋಡಿದಂತ ಸಂದರ್ಭದಲ್ಲಿ 60 ಲಕ್ಷಕ್ಕೂ ಹೆಚ್ಚು ವಾಹನಗಳು ಕೂಡ ಗುಜರಿ ಸೇರಿವೆ ಅಂದ್ರೆ 15 ವರ್ಷ ಮೇಲ್ಪಟ್ಟ ವಾಹನಗಳಿವೆ ಇವೆಲ್ಲವೂ ಕೂಡ ವಾಯುಮಾಲಿನ್ಯ ಹೆಚ್ಚಳ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಿಪೋರ್ಟ್ ಗಳು ಬಂದ ನಂತರ ಈಗ ಈ ವಾಹನಗಳನ್ನ ಗುಜರಿಗೆ ಸಲ್ಲಿಸಕ್ಕೆ ಸರ್ಕಾರ ತೀರ್ಮಾನವನ್ನ ಕೂಡ ಮಾಡಿದೆ ಆದ್ರೆ ಗುಜರಿ ಪಾಲಿಸಿಯನ್ನ ರಾಜ್ಯ ಸರ್ಕಾರ ಯಾವ ಮಾನದಂಡಗಳ ಆಧಾರದ ಮೇಲೆ ಮಾಡುತ್ತೆ ಅನ್ನೋ ಸಂಬಂಧಪಟ್ಟಿಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಒಂದು ವೇಳೆ ಗುಜರಿ ಹಾಕಿದ್ರೆ ಅದಕ್ಕೆ ರಿಯಾಯಿತಿ ಕೊಡುವಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರಕ್ಕೆ ಇಲ್ಲಕ್ಕೆ ಮಾಡುತ್ತಾ ಅಥವಾ ಇಲ್ಲ ಸಂಬಂಧಪಟ್ಟಿಗೆ ಗುಜರಿ ಪಾಲಿಸಿ ಬಂದ ನಂತರ ಕೂಡ ಸ್ಪಷ್ಟವಾಗಿ ತಿಳಿಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಲೀಲಶ್ರೀ ಥ್ಯಾಂಕ್ ಯು ಕೃಷ್ಣ ಸ್ಟಾಕ್ ಮಾರ್ಕೆಟ್ ಗೆ सरस्वती तक हादोर लक्ष्मी तक बरतार लक्ष्मी तक हादोर सरस्वती तक वापस बरतार निम्हे सरस्वती बेका फ्रीडम आपन ईगले डाउनलोड माड़ी।